ವಿಜಯಪುರದಲ್ಲಿ ದಲಿತ ಸಂಘರ್ಷ ಸಮಿತಿ ವಿಜಯಪುರ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮತ್ತು ಸಂವಿಧಾನಿಕ ಹುದ್ದೆಗೆ ಅವಮಾನ ಮಾಡಿದ ನ್ಯಾಯಾಧೀಶರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಶಿಕ್ಷೆಯನ್ನು ಮಾಡಬೇಕು. ಯಾಕಪ್ಪ ಅಂತಂದ್ರೆ ಈ ದೇಶದಲ್ಲಿ ಹೆಣ್ಣು ಮಕ್ಕಳು ಬದುಕಲಿಕ್ಕೆ, ಘಟ್ಟ ಕಡೆಯ ಸಮುದಾಯಗಳ ಬದುಕಲಿಕ್ಕೆ, ವಿದ್ಯಾರ್ಥಿಗಳನ್ನ ಶಿಕ್ಷಣ ಕೊಡ್ಲಿಕ್ಕೆ ರಾಜಕೀಯ ಚಿಂತಕರಾದಂತ, ಸಾಮಾಜಿಕ ಚಿಂತಕರಾದಂತ, ಆರ್ಥಿಕ ಚಿಂತಕರಾದಂತ ಕಾನೂನಿನ ತಜ್ಞ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡಿದ್ದಾರೆ ಅವನಿಗೆ ಇವತ್ತ ನ್ಯಾಯಾಧೀಶ ಕಾಣ್ತಕ್ಕಂಥದ್ದು ಏನು? ಏ ಕೃತ್ಯವನ್ನು ಪದೇ ಪದೇ ಮನೋವಾದಿಗಳು ಅಟ್ಟಹಾಸವನ್ನ ಇದೇ ರೀತಿ ನಡ್ತಕ್ಕಂತೆ ಆದ್ರೆ ನಾವು ಮತ್ತೆ ಹಿಂದಿನಲ್ಲಿ ಭೀಮಾ ಕೋರೆಗಾವ್ ವಿಜಯೋತ್ಸವನ್ನ ಮತ್ತೆ ಅವರು ಮರುಕಳಿಸದಂತ ಆಗ್ತದೆ ಅಂತ ಈ ಮೂಲಕ ಅವರಿಗೆ ಎಚ್ಚರ ಮನೋವಾದಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದೆ. ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ತೆರವುಗೊಳಿಸಿ ಧ್ವಜಾರೋಹಣ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗಮನಕ್ಕೆ ಬಂದಿರತಕ್ಕಂಥ ವಿಷಯ. ಅಂಬೇಡ್ಕರ್ ಅವರ ಫೋಟೋವನ್ನು ತೆಗೆದ್ರೆ, ಭಾವಚಿತ್ರವನ್ನು ಅಲ್ಲಿಂದ ತೆಗೆದ್ರೆ ಮಾತ್ರ ನಾನು ಧ್ವಜಾರೋಹಣ ಮಾಡ್ತೀನಿ ಅಂತ ಹೇಳಿ ಅವರು ಧ್ವಜಾರೋಹಣ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಕೂಡ ಅದು ಗೊತ್ತಿರತಕ್ಕಂಥ ವಿಚಾರ. ನಾನು ಮಲ್ಲಿಕಾರ್ಜುನ ಗೌಡ ಅವರಿಗೆ ಈ ಮೂಲಕ ಕೇಳ್ತೇನೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ತೆಗೆದ್ರೆ ನೀವು ಧ್ವಜಾರೋಹಣ ಮಾಡ್ತೀನಿ ಅಂತ ಹೇಳಿದಿರಲ್ಲ, ಹಾಗಾದರೆ ಧ್ವಜಾರೋಹಣಕ್ಕೆ ಪರ್ಮಿಷನ್ ಕೊಟ್ಟಿದ್ದೆ ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬರದ ಮೇಲೇ ಅದಕ್ಕೆ ಒಂದು ಮಾನ್ಯತೆ ಬಂದಿದ್ದು, ಅವಾಗ ಧ್ವಜಾರೋಹಣಕ್ಕೆ ಪರ್ಮಿಷನ್ ಕೊಟ್ಟಿದ್ದು. ನಿಮ್ಮಪ್ಪ ಏನಾದರೂ ಅದಕ್ಕೆ ಧ್ವಜಾರೋಹಣ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾನ ಮಲ್ಲನಗೌಡ? ನಿಮಗೇನೋ ನಾಚ ಮಾನ ಮರ್ಯಾದೆ ಏನಾದರೂ ಇದ್ದರೆ ಕೂಡಲೇ ನೀವು ಆ ಪವಿತ್ರವಾಗಿರುವಂಥ ನ್ಯಾಯಾಲಯದಿಂದ ಹೊರಗೆ ಬರ್ರಿ. ನಾನು ನಮ್ಮ ಬೊಂಬಾಯಿ ಸರ್ಕಾರಕ್ಕೂ ಕೂಡ ನಾವು ವಿನಂತಿ ಮಾಡ್ತೀನಿ, ಈ ಮೂಲಕ ತಾವು ದಯವಿಟ್ಟು ಏನು SC ST OBC ಜನ ಅಷ್ಟೇ ಅಲ್ಲ, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ವರ್ಗಕ್ಕೂ ಕೂಡ ನ್ಯಾಯ ಸಿಗಬೇಕು ಅಂದರೆ ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಅಲ್ಲಿಂದ ವಜಾಗೊಳಿಸ್ರಿ, ಆತನನ್ನು ಈ ದೇಶದಿಂದ ಗಡಿಪಾರ ಮಾಡಬೇಕು ಅಂತ ಹೇಳಿ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ನಾನು ಮನವಿ. ಭೀಮವಾದ ಸಂಘಟನೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ January 26 ಮಲ್ಲಿಕಾರ್ಜುನ ಗೌಡ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ ಭಾವಚಿತ್ರ ಇದ್ದರೆ ನಾನು ಧ್ವಜಾರೋಹಣ ಮಾಡೋದಿಲ್ಲ, ಅವ್ರ ಫೋಟೋವನ್ನು ತೆಗೆದು ಹಾಕಿದ್ರೆ ಮಾತ್ರ ನಾನು ಧ್ವಜಾರೋಹಣ ಮಾಡ್ತೀನಿ ಅಂತ ಮಲ್ಲಿಕಾರ್ಜುನ ಗೌಡ ಅವರು ಹೇಳಿದ್ದಾರೆ. ಆ ಹೇಳೋದಕ್ಕೆ ನಮ್ಮ ದಲಿತ ಸಂಘರ್ಷ ಸಮಿತಿಯವರು ಎಲ್ಲರೂ ಉಗ್ರವಾಗಿ ಆ ಮಲ್ಲಿಕಾರ್ಜುನ ಗೌಡರ ವಿರುದ್ಧ ಖಂಡನೆ ಮಾಡ್ತಾ ಇದ್ದೇವೆ ಮತ್ತು ಅದರಂತೆ ಅವ್ರನ್ನ ಕೂಡಲೇ ಬಂಧಿಸಬೇಕು, ಅವ್ರನ್ನ ಬಂಧಿಸಿ ಅವ್ರನ್ನ ಹುದ್ದೆಯಲ್ಲಿ ಇರತಕ್ಕಂಥ ಹುದ್ದೆಯನ್ನು ತೆಗೆದುಹಾಕಬೇಕು, ಆವಾಗ ನಮ್ಮ ಈ ದೇಶದ ಸಂವಿಧಾನ ಸಿಕ್ಕಂಗಾಗ್ತದೆ ಅಂತೇಳಿ